ಕೆಲವರು ತೂಕವನ್ನ ಹೆಚ್ಚಿಸಿಕೊಳ್ಳಲು ಬಯಸ್ತಾ ಇದ್ರೆ ಮತ್ತೆ ಕೆಲವರು ತೂಕ ಇಳಿಸಬೇಕು ಅನ್ನೋ ಚಿಂತೆಯಲ್ಲೇ ಸದಾ ಕೊರಗ್ತಾ ಇರ್ತಾರೆ. ಯಾಕಂದ್ರೆ ಇತ್ತೀಚಿನ ಕಾಲದಲ್ಲಿ ಜೀವನ ಶೈಲಿಯಲ್ಲಿ ಬದಲಾವಣೆ, ಆಹಾರ ವ್ಯವಹಾರಗಳಲ್ಲಿ ಬದಲಾವಣೆಗಳಿಂದಾಗಿ ಊಬಕಾಯ ಹೆಚ್ಚಾಗ್ತಾ ಇದೆ. ಮುಖ್ಯವಾಗಿ ದಪ್ಪ ಮತ್ತು ಸಣ್ಣಗಾಗೋದು ಮುಖ್ಯ ಅಲ್ಲ, ಪ್ರತಿಯೊಬ್ಬರು ಆರೋಗ್ಯವಾಗಿರ್ಬೇಕಾಗಿರೋದು ಮುಖ್ಯವಾಗಿದೆ. ಇನ್ನು ಸರಿಯಾದ ತೂಕವನ್ನ ದೇಹ ಹೊಂದಿರಬೇಕು ಅಂತ ಹೇಳ್ತಾರೆ ವೈದ್ಯರು. ದೇಹದ ತೂಕ ಹೆಚ್ಚು ಇರುವವರಿಗೆ ನಾನಾ ತೊಂದರೆಗಳು ಕಾಡ್ತಾ ಇರುತ್ತೆ, ಹಾಗೆ ತೂಕ ಕಡಿಮೆ ಇರುವವರಲ್ಲಿ ಕೆಲವು ಸಮಸ್ಯೆಗಳು ಕಂಡು ಬರುತ್ತೆ. ಅವು ಏನಪ್ಪ ಅಂದ್ರೆ ಆಯಾಸ, ನಿಶಕ್ತಿ, ನಿರುತ್ಸಾಹ ಇಂಥ ತೊಂದರೆಗಳು ತೂಕ ಕಡಿಮೆ ಇರುವವರು ಅಂದ್ರೆ ವೇಟ್ ಲಾಸ್ ಇರೋರು ಇಂಥ ಸಮಸ್ಯೆಗಳನ್ನ ಎದುರಿಸ್ತಾ ಇರ್ತಾರೆ. ಮುಖ್ಯವಾಗಿ ನೈಸರ್ಗಿಕ ವಿಧಾನಗಳಿಂದಲೂ ಸರಿಯಾದ ತೂಕವನ್ನ ಪಡೆದುಕೊಳ್ಬಹುದು. ಮುಖ್ಯವಾಗಿ ನಾವು ಮಾಡಬೇಕಾಗಿದ್ದು ಆಹಾರ ಪದ್ಧತಿಗಳನ್ನ ಸರಿಯಾಗಿ ಅನುಸರಿಸೋದು. ಅಂತ ಆಹಾರ ಕ್ರಮಗಳ ಕುರಿತಾಗಿ ಒಮ್ಮೆ ಚರ್ಚೆ ಮಾಡಿದಾಗ ಬಾಳೆಹಣ್ಣು ತಿನ್ನೋದು ತೂಕ ಹೆಚ್ಚಿಸಲು ಆರೋಗ್ಯಕರ ವಿಧಾನಗಳಲ್ಲಿ ಒಂದು ಅಂತ ಹೇಳ್ತಾರೆ. ಆಹಾರ ತಜ್ಞರು ಇದು ಹೇರಳವಾದ ಕ್ಯಾಲರಿ ಮತ್ತು ಉತ್ತಮ ಕೊಬ್ಬನ್ನ ಹೊಂದಿರುತ್ತೆ. ಇದು ದೇಹಕ್ಕೆ ಶಕ್ತಿಯನ್ನು ನೀಡೋದಲ್ಲದೆ ತೂಕವನ್ನು ಹೆಚ್ಚಿಸುವ ಸಾಮರ್ಥ್ಯವನ್ನು ಹೊಂದಿರುತ್ತದೆ. ತೂಕ ಹೆಚ್ಚಿಸಲು ಜನರು ಬಾಳೆಹಣ್ಣು ಮತ್ತು ಹಾಲನ್ನ ಒಟ್ಟಿಗೆ ತೆಗೆದುಕೊಳ್ಳಬಹುದು. ಇದಲ್ಲದೆ ಬಾಳೆಹಣ್ಣಿನ ಶೇಕ್ ಕೂಡ ತೂಕ ಹೆಚ್ಚು ಮಾಡಲು ಸಹಾಯ ಮಾಡುತ್ತೆ. ಶತಾವರಿ ಪುಡಿಯನ್ನ ಆಯುರ್ವೇದದಲ್ಲಿ ಅತ್ಯಂತ ಪರಿಣಾಮಕಾರಿ ಪುಡಿ ಅಂತ ಹೇಳ್ತಾರೆ. ಅದನ್ನ ಹಾಲಿನೊಂದಿಗೆ ಸೇರಿಸಿಕೊಂಡು ಸೇವನೆ ಮಾಡೋದ್ರಿಂದ ತೂಕ ಹೆಚ್ಚಾಗುತ್ತೆ. ಅಧಿಕ ಪ್ರೋಟೀನ್ಗಳು ಉಳ್ಳ ಆಹಾರ ಸೇವಿಸೋದು ಕೂಡ ಅಗತ್ಯವಾಗುತ್ತೆ. ಅದರೊಂದಿಗೆ ನೀವು ಹಾಲು, ಮೊಸರು, ಮಜ್ಜಿಗೆ ಮತ್ತು ಸೋಯಾಬೀನ್ ಅನ್ನ ಕೂಡ ಸೇವಿಸಬೇಕು. ಹಾಗೆಯೇ ಆಲೂಗಡ್ಡೆಯು ಕಾರ್ಬೋಹೈಡ್ರೇಟ್ ಮತ್ತು ಪ್ರೋಟೀನ್ನ ಸಮೃದ್ಧ ಮೂಲ. ತೂಕವನ್ನು ಹೆಚ್ಚಿಸುವಲ್ಲಿ ಆಲೂಗಡ್ಡೆ ತುಂಬಾ ಸಹಾಯಕಾರಿ. ಆಲೂಗಡ್ಡೆ ಸಿಪ್ಪೆಯಲ್ಲಿ ಹೆಚ್ಚಿನ ಜೀವಸತ್ವಗಳು, ಪ್ರೋಟೀನ್ ಮತ್ತು ಪೋಷಕಾಂಶಗಳು ಹೊಂದಿರುತ್ತೆ. ಆದ್ರಿಂದ ಸಿಪ್ಪೆಯ ಜೊತೆಗೆ ಅದರ ಸೇವನೆ ನಿಮಗೆ ಹೆಚ್ಚಿನ ಸಹಾಯವನ್ನ ನೀಡುತ್ತೆ ಅನ್ನೋದ್ರಲ್ಲಿ ಸಂದೇಹ ಇಲ್ಲ. ಹಾಗೆಯೇ ಮೊಟ್ಟೆ ಸೇವನೆ ತುಂಬಾ ಅಗತ್ಯ ಸ್ನೇಹಿತರೆ. ತೂಕ ಹೆಚ್ಚು ಮಾಡಿಕೊಳ್ಳಲು ಸರಿಯಾದ ಪ್ರಮಾಣದಲ್ಲಿ ಪ್ರೋಟೀನ್ ತೆಗೆದುಕೊಳ್ಳೋದು ಎಷ್ಟು ಮುಖ್ಯವೋ, ಮೊಟ್ಟೆಯಲ್ಲಿ ಕೊಬ್ಬು ಮತ್ತು ಕ್ಯಾಲರಿಗಳು ಅಧಿಕವಾಗಿವೆ. ಆದ್ರಿಂದ ಇದು ಕೂಡ ಅಷ್ಟೇ ಮುಖ್ಯ. ಇದು ತೂಕವನ್ನ ವೇಗವಾಗಿ ಹೆಚ್ಚಿಸಲು ಸಹಾಯ ಮಾಡುತ್ತೆ. ಆಹಾರದಲ್ಲಿ ಪ್ರತಿದಿನ ಒಂದು ಮೊಟ್ಟೆಯನ್ನ ಸೇವನೆ ಮಾಡೋದ್ರಿಂದ ಅದರ ಹೊರತಾಗಿ ಮೀನು, ಚಿಕನ್ ಅಥವಾ ಮಟನ್ ಅನ್ನ ಪ್ರೋಟೀನ್ನ ಉತ್ತಮ ಆಹಾರ ಅಂತ ಕೂಡ ಹೇಳ್ತಾರೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.